ಒಂಬತ್ತೂವರೆ ಲಕ್ಷ ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡು. ಇದು ಬಂದು 375 ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್. ನಾಲ್ಕರಿಂದ ಐದು ಲಕ್ಷ ಬಜೆಟ್ಗೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದ್ರು ಲೋನ್ ಮಾಡ್ಕೊಡ್ತೀವಿ. ಇದು ಬಂದು ನಿಮಗೆ 375 ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತೀವಿ. ಅಲ್ಲೇ ಅವರು ಇಲ್ಲಿ ಏನು ಡಾಕ್ಯುಮೆಂಟ್ ತಗೊಂಡೇ ಬರೋದೇ ಬೇಕಾಗಿಲ್ಲ, ಅಲ್ಲೇ ಕಾಂಟ್ಯಾಕ್ಟ್ ಮಾಡಿಸ್ಕೊಂಡು ಲೋನ್ ಮಾಡಿಸ್ಕೊಡ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎಂ ವಿ ಪಿ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಂ ವಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ಮಾಗಡಿ ಮೇನ್ ರೋಡಲ್ಲಿರೋ ಗೋಲ್ಡನ್ ತಿರುಮಲ ಕಾರ್ ಶೋರೂಮ್ ಹತ್ರ ಇದ್ದೀನಿ. ಈ ಶೋರೂಮಲ್ಲಿ ಯಾವ್ಯಾವೆಲ್ಲ ಕಾರ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವೆಂಕಟೇಶ್ ಸರ್ ಇದ್ದಾರೆ, ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ. ಸರ್, ಇವತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಗೋಲ್ಡನ್ ತಿರುಮಲ ಕಾರ್ ಶೋರೂಮ್ ಅಲ್ಲಿ ಯಾವ್ಯಾವೆಲ್ಲ ಕಾರ್ಗಳನ್ನ ನೋಡಬಹುದು, ಯಾವ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ಮಲ್ಲಿ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, 1 ಲಕ್ಷದಿಂದ ಅಪ್ ಟು 25-30 ಲ್ಯಾಕ್ ಫಾರ್ಚುನರ್ ವರೆಗೂ ಸಿಗುತ್ತೆ. ನಮ್ಮಲ್ಲಿ ಮಾರುತಿ ಸುಜುಕಿ ಬ್ರ್ಯಾಂಡ್ ಇದೆ, ಮತ್ತೆ ಹುಂಡೈ ಇದೆ, ಮತ್ತೆ ವಾಕ್ಸ್ ವ್ಯಾಗನ್ ಇದೆ, ಪೋಲೋ ಅಂತಿರಲ್ಲ ಅದೆಲ್ಲ ಸಿಗುತ್ತೆ, ಮತ್ತು ಮಹೀಂದ್ರ ಸಿಗುತ್ತೆ, ಟಾಟಾ ಸ್ವಲ್ಪ ಸ್ವಲ್ಪ ಟಾಟಾ ಗಾಡಿಗಳು ಸಿಗುತ್ತೆ, ಮತ್ತು ಟೊಯೋಟಾ ಸಿಗುತ್ತೆ. ಆಲ್ಮೋಸ್ಟ್ ಮಲ್ಟಿ ಬ್ರ್ಯಾಂಡ್ ಅಂದ್ಕೋಬೋದು, ಬಟ್ ತುಂಬ ದೊಡ್ಡ ಗಾಡಿಗಳು ಇಲ್ಲ, ಬೆಂಜು ಆಡಿ ಆ ಥರದ್ದೆಲ್ಲ ಇಲ್ಲಿ ಸಿಕ್ಕಲ್ಲ. ಇಲ್ಲಿ ಏನು ಇವಾಗ ವಿಡಿಯೋ ಮಾಡಿದ್ರೆ ಇಷ್ಟು ಥರದ ಗಾಡಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಲೋ ಕ್ಲಾಸ್ ಫ್ಯಾಮಿಲಿಗೆ ಏನು ಬೇಕೋ ಆ ಥರ ತರಿಸ್ಕೊಡ್ತೀರಾ? ಹೌದು, ಅದೆಲ್ಲ ಇದೆ, ಅದು ನಾವೆಲ್ಲ ನಮ್ಮ ಹತ್ರನೇ ಸಿಗುತ್ತೆ. ನಮಗೂ ಇನ್ನೂ ದೊಡ್ಡ ಗಾಡಿಗಳು ಬೇಕು ಅಂತಂದರೆ ಅರೇಂಜ್ ಮಾಡಿಕೊಡ್ತೀವಿ, ತೊಂದರೆ ಇಲ್ಲ. ಓಕೆ, ಸುಮಾರು ಎಷ್ಟು ಗಾಡಿಗಳು ನೋಡ್ಬೋದು ಸರ್ ಇವತ್ತು ನಾವು? ಇಲ್ಲಿ ಬಂದರೆ ಅಪ್ ಟು 50-60 ವೆಹಿಕಲ್ಸ್ ಇದೆ, 50-60 ವೆಹಿಕಲ್ಸ್ ನೋಡ್ಬೋದು. ಹಾಕಲ್ಲಿ ಯಾವಾಗಲೂ ಇದೇ ಇರುತ್ತೆ, ಇದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ, ಆ ಥರ ರೊಟೇಷನ್ ಆಗುತ್ತೆ. ಬಟ್ ಖಾಲಿ ಒಂದು ಇರಲ್ಲ, ಕಮ್ಮಿ ಗಾಡಿಗಳು ಇರಲ್ಲ, ಅವರೇಜ್ 50 ಗಾಡಿ ಇದ್ದೇ ಇರುತ್ತೆ. ಹಾಗೇನೆ ಲೋನ್ ಆಪ್ಷನ್ ಎಲ್ಲ ಯಾವ ಥರ ಸರ್, ಲೋನ್ ಅಲ್ಲಿ ತಗೊಳೋ ವೀಕ್ಷಕರಿಗೆ? ಲೋನ್ ಆಪ್ಷನ್ನು ಮಾರುತಿ ಬ್ರ್ಯಾಂಡಲ್ಲಾದರೆ 2010 ಸ್ಟಾರ್ಟ್ ಆಗುತ್ತೆ, ಅಪ್ ಟು 2010, ಮತ್ತು 5 ಲಕ್ಷ ಮೇಲ್ಗಡೆ ಯಾವುದೇ ಗಾಡಿ ತಗೊಂಡ್ರು ಆಲ್ ಓವರ್ ಕರ್ನಾಟಕ 4.5 ಲಕ್ಷ ಕರ್ನಾಟಕದಲ್ಲಿ ಎಲ್ಲಿ ಕಸ್ಟಮರ್ ಆದರೂ ಬಂದು ತಗೊಂಡ್ರು ಕೂಡ ಲೋನ್ ಮಾಡಿಕೊಡ್ತೀವಿ. ಬೇರೆ ಬ್ರ್ಯಾಂಡ್ಗಳಿಗೆಲ್ಲ ಬಂದು 13 ಸ್ಟಾರ್ಟ್ ಆಗುತ್ತೆ, ಬೇರೆ ಬ್ರ್ಯಾಂಡ್ 12 ಅಬೌವ್. ಈ ಮಾರುತಿಗೆ ಮಾತ್ರ 10 ಇಂದ ಸಿಗುತ್ತೆ. 4-5 ಲಕ್ಷ ಬಜೆಟ್ಗೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದ್ರು ಲೋನ್ ಮಾಡಿಕೊಡ್ತೀವಿ. ಅವ್ರ ಸಿಬಿಲ್ ಎಲ್ಲ ಏನು ಪ್ರಾಬ್ಲಮ್ ಇರಬಾರ್ದು, ಅವ್ರ ರೈತರಾದ್ರೆ ಸಿಬಿಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀವಿ, ಚೆನ್ನಾಗಿರ್ಬೇಕು ರೈತರಾದ್ರು. ಓಕೆ, ನಮಗೆ ರೈತರಿಗೂ ಕಾರ್ ಸಿಗ್ಬೇಕು ಅನ್ನೋದೇ ಆಸೆ. ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅವ್ರಿಗೆಲ್ಲ? ಅವ್ರಿಗೆಲ್ಲ ಒಂದು ಆಧಾರ್ ಕಾರ್ಡು, ಪಾಣಿ ಪಾಣಿ, 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟು, ಪ್ಯಾನ್ ಕಾರ್ಡು, ಇಷ್ಟು ಕೊಟ್ಟರೆ ಸಿಬಿಲ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಅಲ್ಲೇ ಅವರು ಇಲ್ಲಿ ಏನು ಡಾಕ್ಯುಮೆಂಟ್ ತಗೊಂಡೇ ಬರೋದೇ ಬೇಕಾಗಿಲ್ಲ, ಅಲ್ಲೇ ಕಾಂಟ್ಯಾಕ್ಟ್ ಮಾಡಿಸ್ಬಿಟ್ಟು ಲೋನ್ ಮಾಡಿಸ್ಕೊಡ್ತೀವಿ. ಹಾಗೆ ನಮ್ಮ ವೀಕ್ಷಕರಿಗೆ ಏನಾದರೂ ಆಫರ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ವೀಕ್ಷಕರಿಗೆ ನಮ್ಮಲ್ಲಿ ಎಕ್ಸ್ ಸರ್ವಿಸ್ಮ್ಯಾನ್ಗಳಿಗೆ ಕಮಿಷನ್ ಇಲ್ಲ, ಆರ್ಮಿನಲ್ಲಿ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿರೋರಿಗೆ ಇಲ್ಲ, ಆಲ್ರೆಡಿ ಈಗ ಸರ್ವಿಸ್ ಮಾಡ್ತಾ ಇದ್ದವ್ರಿಗೂ ಕೂಡ ಕಮಿಷನ್ ತಗೊಳ್ಳಲ್ಲ. ಮತ್ತು ಇನ್ನೊಂದು ಆಪ್ಷನ್ಸು ಬೇರೆ, ವಂಡ್ರಲ್ಲ ಪಾಸ್ ಫ್ರೀ, ಒಂದು ವೆಹಿಕಲ್ ಯಾವ್ದಾದ್ರು ಪರ್ಚೇಸ್ ಮಾಡಿದರೆ 2 ಪಾಸು, ಅಂದರೆ ಒಂದು ಕಪಲ್ಸ್ಗೆ 2 ಪಾಸ್ಗೆ, ಹಾಂ, ವಂಡ್ರಲ್ಲ ಪಾಸು ಅವ್ರು ಯಾವ ಡೇಟಿಗೆ ಬೇಕಾದ್ರೆ ಕೇಳಿದ್ರು ಪಾಸ್ ಕೊಡ್ತೀವಿ. ವಂಡರ್ಲಾ ಅದು ಒಂದು ಕಾರ್ ಬೈ ಮಾಡಿದ್ರೆ ಯಾವುದಾದ್ರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿ 2 ಟಿಕೆಟ್ ಕೊಡ್ತೀರಾ ವಂಡರ್ಲಾ ಅದು? ಹೌದು. ಓಕೆ, ಸೂಪರ್ ಸರ್. ಇದು ವೀಕೆಂಡ್ ಆದರೂ ಪರವಾಗಿಲ್ಲ, ವೀಕ್ ಡೇಸ್ ಆದರೂ ಪರವಾಗಿಲ್ಲ, 2 ಪಾಸ್ ಕೊಡ್ತೀವಿ. ಹಾಗಾದರೆ ಎಲ್ಲ ವೆಹಿಕಲ್ಗಳನ್ನ ತಿಳಿಸ್ಕೊಡ್ಬೋದಲ್ಲ ಸರ್ ಡೀಟೇಲ್ಸ್? ಇದು ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಂದ 7 ಡೇಸ್. ಓಕೆ, ನಮ್ಮ ನಿಮ್ಮಲ್ಲಿ ಯಾವತ್ತಿಂದ ಲೈವ್ ಸ್ಟಾರ್ಟ್ ಆಗುತ್ತೆ ಈ ವಂಡರ್ಲಾ ಟಿಕೆಟ್ ಆಫರ್? ಬಂದ್ಬಿಟ್ಟು 1 ವೀಕ್ ಮಾತ್ರ. 1 ವೀಕ್ ಮಾತ್ರ ನೋಡಿ ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ, ಇವತ್ತಿನಿಂದ 1 ವೀಕ್ ಮಾತ್ರ ಆಫರ್ ಇರುತ್ತೆ. ಅಲ್ಲಿವರೆಗೂ 2 ಟಿಕೆಟ್ ವಂಡರ್ಲಾ ಟಿಕೆಟ್ ಕೊಡ್ತಾರೆ. ನೀವು ಯಾರಾದರೂ ಇಲ್ಲಿ ಪರ್ಚೇಸ್ ಮಾಡೋದಾದ್ರೆ ವಂಡರ್ಲಾ ಟಿಕೆಟ್ ಆಫರ್ ಇರುತ್ತೆ ಇಲ್ಲಿ. ಹೌದು. ಈಗ ಹಾಗಾದರೆ ಯಾವ್ಯಾವ ಗಾಡಿಗಳಿದೆ ಅದೆಲ್ಲ ತಿಳ್ಕೊಬೋದಲ್ಲ ಸರ್? ತಿಳ್ಕೊಬೋದು. ಓಕೆ ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದೇ ಥರ ಯೂಸ್ಫುಲ್ ಆಗೋಂಥ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಸದಾ ಪ್ರಯತ್ನ ಪಡ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಬನ್ನಿ ವೆಂಕಟೇಶ್ ಸರ್ ಗೋಲ್ಡನ್ ತಿರುಮಲ ಕಾರ್ ಶೋರೂಮಲ್ಲಿ ಯಾವ್ಯಾವೆಲ್ಲ ಕಾರ್ಗಳಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಬನ್ನಿ ಹಾಗಾದರೆ. ಇದು 16 ಮಾಡಲ್ ಗಾಡಿ, ಸಿಂಗಲ್ ಓನರ್, 45,000 ಓಡಿದೆ ಗಾಡಿ, 8 ಸೀಟರ್ ವೆಹಿಕಲ್. 8 ಸೀಟರ್? ಹಾ. ಓನ್ಲಿ ಪೆಟ್ರೋಲ್ ಮೇಡಮ್? ಹಾ ಸರ್, ಓನ್ಲಿ ಪೆಟ್ರೋಲ್ ಗಾಡಿ. ಏನ್ ಮೈಲೇಜ್ ಬರುತ್ತೆ ಇದು? 18 ಕಿಲೋಮೀಟರ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದೀರಾ? 2,90,000 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ. ಎಷ್ಟು ಕಿಲೋಮೀಟರ್ ಆಗಿದೆ? 45,000 ಓಡಿದೆ ಗಾಡಿ. 45,000 ಓಡಿದೆ. ಸ್ಪೋರ್ಟ್ಸ್, ಈಕೋ ಸ್ಪೋರ್ಟ್ಸ್ ಸರ್ ಇದು.
ಇದು ಬಂದು 2016 ಮಾಡೆಲ್ ಟಾಪ್ ಎಂಡ್ ಮಾಡೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಓನರ್ ಲಿಸ್ಟ್ ಓನರ್ ಸಿಂಗಲ್ ಓನರ್ ಸರ್ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ 90,000 ಓಡಿದೆ ಸರ್ ಗಾಡಿ 90,000 ಓಡಿದೆ ಹಾ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಮೇಡಂ ಎಲ್ಲ ಅಪ್ ಟು ಡೇಟ್ ಇದೆ ಇಂಟೀರಿಯರ್ ಮೇಡಂ ಏರ್ ಬ್ಯಾಗ್ಸ್ ಎಬಿಎಸ್ ಎಲ್ಲ ಬರುತ್ತೆ ಇಂಟೀರಿಯರ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಏನು ಮೈಲೇಜ್ ಬರಬಹುದು ಇದು ಬರುತ್ತೆ 18 20 ಬರುತ್ತೆ 18 ರಿಂದ 20 ಕಿಲೋಮೀಟರ್ ಬರುತ್ತೆ ಏನು ಪ್ರೈಸ್ ಹೇಳ್ತಾ ಇದ್ರಾ ಇದು ಬಂದು 7.5 ಲಕ್ಷ ಹೇಳ್ತಿದ್ದಾರೆ ಸರ್ ಹೆಚ್ಚು ಕಮ್ಮಿ ಆಗಲ್ಲ 7.5 ಲಕ್ಷ ನೆಗೋಷಿಯಬಲ್ ಸರ್ ಅನ್ನ ಡಸ್ಟರ್ ಅಂತ ಇದು RX C ಮಾಡೆಲ್ ಇದಲ್ಲ ಅಷ್ಟೇ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಓನರ್ ಲಿಸ್ಟ್ ಮೇಡಂ ಓನರ್ ಸಿಂಗಲ್ ಓನರ್ ಸರ್ ಪೆಟ್ರೋಲ್ ಡೀಸೆಲ್ ಮೇಡಂ ಡೀಸೆಲ್ ಡೀಸೆಲ್ ಗಾಡಿ ಸರ್ ಇಂಟೀರಿಯರ್ ಫೀಚರ್ಸ್ ಏನೇನು ಬರುತ್ತೆ ಮೇಡಂ ಎಲ್ಲ ಚೆನ್ನಾಗಿದೆ ಸರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಓಕೆ ಮೈಲೇಜ್ ಎಷ್ಟು ಬರಬಹುದು ಮೇಡಂ ಇದು 18 ಬರುತ್ತೆ ಸರ್ 18 ಹಾ ಹೈವೇ ಅಲ್ಲ ಸಿಟಿ ಇಲ್ಲ ಮೇಡಂ ಹೈವೇ ಇದೆ ಏನು ಪ್ರೈಸ್ ಆಗುತ್ತೆ ಮೇಡಂ ಇದು ಒಂದು 690 ಹೇಳ್ತಿದ್ರೆ ಸರ್ ನೆಗೋಷಿಯಬಲ್ 690,000 ಮಾರುತಿ ಆಲ್ಟೋ K10 ಅಂತ ಇದು LXI ಮಾಡೆಲ್ ಎಸ್ ಇದು ಬಂದು ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸಿಲ್ವರ್ ಕಲರ್ ಓನರ್ ಮೇಡಂ ಓನರ್ ಬಂದು 3 ಆಗಿದ್ದಾರೆ ಸರ್ 3 ಓನರ್ ಆ ಇಂಟೀರಿಯರ್ ಏನಿದೆ ಮೇಡಂ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಸರ್ ಅಷ್ಟೇ ಇದೆ ಎಸಿ ಪವರ್ ಸ್ಟೀರಿಂಗ್ ಆ ಇದೆಲ್ಲ ಏನು ಮೈಲೇಜ್ ಬರಬಹುದು ಮೇಡಂ 20 ಬರುತ್ತೆ ಸರ್ ಇದು 20 ಕಿಲೋಮೀಟರ್ಸ್ ಬರುತ್ತಾ ಏನು ಪ್ರೈಸ್ ಹೇಳ್ತಾ ಇದ್ರಾ ಮೇಡಂ ಇದು ಬಂದು 240 ಹೇಳ್ತಿದ್ದಾರೆ ಸರ್ ಹೆಚ್ಚು ಕಮ್ಮಿ ಆಗುತ್ತೆ 2,40,000 ಸರ್ ಮಾರುತಿ ಶಿಫ್ಟ್ ಇದು VXI ಇದು ಬಂದು 2015 ಮಾಡೆಲ್ 15 ಗಾಡಿ ಚೆನ್ನಾಗಿದೆ ಮ್ಯಾಗ್ವಿಲ್ ಎಲ್ಲ ಬರಲ್ಲ ನಿಮಗೆ ಇದು ಅಪ್ ಟು ಡೇಟ್ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ ಗಾಡಿಲಿ ಒಳ್ಳೆ ಗಾಡಿ ನಿಮಗೆ ಡೀಸೆಲ್ ಆ ಮೇಡಂ ಪೆಟ್ರೋಲ್ ಗಾಡಿ ಸರ್ ಪೆಟ್ರೋಲ್ ಗಾಡಿನ ABS ಎಲ್ಲ ಬರುತ್ತೆ ನಿಮಗೆ ಇಂಟೀರಿಯರ್ ಏನೇನಿದೆ ಮೇಡಂ ಇದು ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ನಿಮಗೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮತ್ತೆ ABS ಬರುತ್ತೆ ಎಕ್ಸ್ಟ್ರಾ ಸೀಟ್ಸ್ ಕೂಡ ಚೆನ್ನಾಗಿದೆ ಏನು ಮೈಲೇಜ್ ಬರುತ್ತೆ ಮೇಡಂ ಇದು ಇದು ಲಾಂಗ್ 18 ಬರುತ್ತೆ ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ 5.5 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ 5,50,000 ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಸರ್ ಇದು ಬಂದು ಮಾರುತಿ ಸೆಲೋರಿಯೋ ಮ್ಯಾನ್ಯುವಲ್ ವೆಹಿಕಲ್ 2016 ಮಾಡೆಲ್ VXA ವರ್ಷನ್ ಇದು ಓನರ್ ಲಿಸ್ಟ್ ಮೇಡಂ ಓನರ್ ಬಂದು ಸೆಕೆಂಡ್ ಓನರ್ ಸರ್ ಟೈರ್ ಎಲ್ಲ ಚೆನ್ನಾಗಿದೆ ಒಳಗಡೆ ಸೀಟ್ ಕವರ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇಂಟೀರಿಯರ್ ಹೇಳಿ ಮೇಡಂ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಇದೇನು ಮೈಲೇಜ್ ಬರ್ಬೋದು ಮೇಡಮ್ ಇದು 18 ಬರುತ್ತೆ 17-18 ಬರುತ್ತೆ ಲಾಂಗ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಇದು ಬಂದು 465 ಹೇಳ್ತಿದ್ರೆ ನೆಗೋಷಿಯಬಲ್ ಎಷ್ಟು 465 465,000 ಹೇಳ್ತಾ ಇದ್ದೀರಾ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಹುಂಡೈ ಸ್ಯಾಂಟ್ರೋ ಅಂತ ಇದು XP AC ಪವರ್ ಸ್ಟೀರಿಂಗ್ ಬರುತ್ತೆ ಬಟ್ ಗಾಡಿಗಳ ಅಕ್ಕಪಕ್ಕ ಹಾಕೋದ್ರಿಂದ ಸ್ವಲ್ಪ ನೋಡೋದಕ್ಕೆ ಕಷ್ಟ ಆಗುತ್ತೆ ನಿಮಗೆ ಬಟ್ ಹಿಂಗೆ ತೋರಿಸ್ತೀವಿ ನೋಡ್ಕೊಳ್ಳಿ ಮಾಡಲ್ ಮೇಡಮ್ 2005 ಮಾಡಲ್ ಸರ್ ಇದು 2005 ಓನರ್ ಲಿಸ್ಟ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ ಏನು ಪ್ರೈಸ್ ಹೇಳ್ತಾ ಇದ್ದೀರಾ 175 ಹೇಳ್ತಾರೆ ನೆಗೋಷಿಯಬಲ್ ಸರ್ 1,75,000 ಹೇಳ್ತಾರೆ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಸರ್ ಫೋರ್ಡ್ ಫಿಗೋ ಅಂತ ಇದು 2011 ಮಾಡಲ್ ಡೀಸೆಲ್ ವರ್ಷನ್ನು ಇದು ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ ಗಾಡಿ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಮೇಡಮ್ ಹೌದು ಸರ್ ಹೌದು ಮೇಡಮ್ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ವರ್ಷನ್ ಸರ್ ಓಕೆ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಮೇಡಮ್ ಇದು 275 ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಸರ್ 2,75,000 ಹಾಗೆ ನೆಕ್ಸ್ಟ್ ವೆಹಿಕಲ್ ಮೇಡಮ್ ಇದು ಮಾರುತಿ ಸೆಲೋರಿಯೋ ಅಂತ ಸರ್ 2019 ಮಾಡೆಲ್ ಸೆಕೆಂಡ್ ಓನರು ಗಾಡಿ ತುಂಬ ಚೆನ್ನಾಗಿದೆ ಇದು ನ್ಯೂ ವರ್ಷನ್ ನ್ಯೂ ಲುಕ್ ನ್ಯೂ ವರ್ಷನ್ ಇದೆಲ್ಲ ಮೈಲೇಜ್ ಏನು ಬರ್ಬೋದು ಮೇಡಮ್ ಅದೇ 18 ಬರುತ್ತೆ ಸರ್ ಡೀಸೆಲ್ ಮೇಡಮ್ ಪೆಟ್ರೋಲ್ ಪೆಟ್ರೋಲ್ ಪೆಟ್ರೋಲು ಏನು ಪ್ರೈಸ್ ಹೇಳ್ತಾ ಇದ್ದೀರಾ 5,35,000 ಹೇಳ್ತಿದ್ದೀವಿ 5,35,000 ಹುಂಡೈ ಇಯೋನ್ ಅಂತ ಇದು 2015-16 ರಿಜಿಸ್ಟ್ರೇಷನ್ ಓನರ್ ಬಂದು ಸಿಂಗಲ್ ಓನರ್ ಆಗಿದ್ದಾರೆ ಕಿಲೋಮೀಟರ್ ಬಂದು 73,000 ಓಡಿದೆ 73,000 ಓಡಿದೆ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ ಸರ್ ಗಾಡಿ ಕಂಡೀಷನ್ ಎಲ್ಲ ಇದೆ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ ಏನೇನಿದೆ ಮೇಡಮ್ ಅಲ್ಲಿ AC ಪವರ್ ಸ್ಟೀರಿಂಗ್ ಅಷ್ಟೇ ಸರ್ ಬರೋದು AC ಪವರ್ ಸ್ಟೀರಿಂಗ್ ಏನು ರೇಟ್ ಹೇಳ್ತಾ ಇದ್ರಿ ಮೇಡಮ್ ಇದು ಬಂದು 310 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ 3,10,000 ಹೇಳ್ತಾ ಇದ್ದೀರಾ ಮಾರುತಿ ಶಿಫ್ಟ್ ಸರ್ ಇದು ಮಾರುತಿ ಶಿಫ್ಟ್ ಇದು
2012 ಮಾಡೆಲ್ ತ್ರೀ ಓನರ್ಸ್ ಆಗಿದ್ದಾರೆ ಗಾಡಿ ಕಂಡೀಷನ್ ಇಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ವಿಎಕ್ಸ್ಐ ಮಾಡೆಲ್ ಎಷ್ಟು ಕಿಲೋಮೀಟರ್ ಆಗಿದೆ ಮೇಡಂ ಇದು ಬಂದ 80000 ನೋಡಿದೆ ಸರ್ 80000 ಇಂಟೀರಿಯರ್ ಫೀಚರ್ಸ್ ಏನಿದೆ ಮೇಡಂ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ನಾಲ್ಕು ಡೋರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಓ ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಮೇಡಂ ಇದು ಬಂದ 375 ಹೇಳ್ತಿದೆ ಸರ್ ನೆಗೋಷಿಯಬಲ್ ಆಗುತ್ತೆ 375000 ನೆಗೋಷಿಯಬಲ್ ಮಾಡಿ ಕೊಡ್ತೀರಾ ಸ್ಕೋಡಾ ರಾಪಿಡ್ ಅಂತ ಇದು 2012 ಮಾಡೆಲ್ ಟಾಪ್ ಎಂಡ್ ಮಾಡೆಲ್ ಸರ್ ಇದು ಇದು ಬಂದ ಸೆಕೆಂಡ್ ಓನರ್ ಆಗಿದ್ದಾರೆ 80000 ಓಡಿದೆ ಗಾಡಿ ಇದು 80000 ಓಕೆ ಇದರಲ್ಲಿ ಎಲ್ಲ ಬರುತ್ತೆ ಸರ್ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ಸ್ ಟಾಪ್ ಎಂಡ್ ಗಾಡಿ ಅಲ್ವಾ ಟಾಪ್ ಎಂಡ್ ಗಾಡಿ ಇದು ಇದೆಲ್ಲ ಮೈಲೇಜ್ ಎಷ್ಟು ಬರಬಹುದು ಮೇಡಂ ಇದು ಬರ ಸರ್ ಒಂದು 18 ಬರುತ್ತೆ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಇದು ಬಂದು ನಿಮಗೆ 375 ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ 375000 ಇದು ಮಾರುತಿ ಹುಂಡೈ ಹೈ 10 ಅಂತ 2013 ಮಾಡೆಲ್ ಮ್ಯಾಗ್ನಾ ವರ್ಷನ್ ಗಾಡಿ ಮರ ತುಂಬಾ ಚೆನ್ನಾಗಿದೆ ಸರ್ ಕಿಲೋಮೀಟರ್ ಎಲ್ಲ ಕಮ್ಮಿ ಓಡಿದೆ 39000 ಓಡಿದೆ ಸರ್ 13 ಮಾಡೆಲ್ ಬರಿ 39000 ಓಡಿದೆ ಎಲ್ಲ ಗಾಡಿ ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಇದೆ ಫಸ್ಟ್ ಓನರ್ ಮೇಡಂ ಹೌದು ಸರ್ ಹೌದು ಓಕೆ ಎಸಿ ಪವರ್ ಸ್ಟೀರಿಂಗ್ 4 ಡೋರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಏನು ಪ್ರೈಸ್ ಆಗುತ್ತೆ ಮೇಡಂ ಇದು 375 ಹೇಳ್ತೀರಾ ಸರ್ ನೆಗೋಷಿಯಬಲ್ ಆಗುತ್ತೆ 375000 ಹುಂಡೈ ಹೈ 10 ಅಂತ ಸರ್ ಇದು 2016 ಮಾಡೆಲ್ ಸ್ಪೋರ್ಟ್ಸ್ ವರ್ಷನ್ ಓನರ್ ಸೆಕೆಂಡ್ ಆಗಿದ್ದಾರೆ 83000 ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಸ್ಪೋರ್ಟ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಮೇಡಂ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ ಸರ್ ಇಂಟೀರಿಯರ್ ಮೇಡಂ ಅದು 4 ಡೋರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಸ್ಪೋರ್ಟ್ಸ್ ವರ್ಷನ್ ಇದೆ ನಿಮಗೆ ಇದೆಲ್ಲ ಏನು ಮೈಲೇಜ್ ಬರಬಹುದು ಮೇಡಂ ಸಿಟಿ 13 14 ಬರುತ್ತೆ ಸರ್ ಲಾಂಗ್ ಒಂದು 17 18 ಬರುತ್ತೆ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಇದು 450 ಹೇಳ್ತಿದ್ರೆ ನೆಗೋಷಿಯಬಲ್ 450000 ಹೇಳ್ತಾ ಇದ್ದೀರಾ ನೆಗೋಷಿಯಬಲ್ ಮಾಡಿ ಕೊಡ್ತೀರಾ ಸರ್ ಇದು 2014 ಮಾಡೆಲ್ i10 ಮ್ಯಾಗ್ನಾ i10 ಮ್ಯಾಗ್ನಾ ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಅಲ್ಲಿ ಇದೆ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ನೋಡಿ ಎಷ್ಟು ಕಿಲೋಮೀಟರ್ ಏನಾಗಿದೆ ಮೇಡಂ 72 ಏನೋ ಓಡಿದೆ ಸರ್ ಪೆಟ್ರೋಲ ಮೇಡಂ ಹೌದು ಸರ್ ಹೌದು ಇಂಟೀರಿಯರ್ ಇಂಟೀರಿಯರ್ ಎಲ್ಲ ಲೆದರ್ ಸೀಟ್ ಎಲ್ಲ ಇದೆ ನೀವು 4 ಡೋರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಮೈಲೇಜ್ ಏನು ಬರ್ಬೋದು ಇದು 13-14 ಸಿಟಿ ಲಾಂಗ್ ಒಂದು 17-18 ಬರುತ್ತೆ ಏನು ಪ್ರೈಸ್ ಹೇಳ್ತಾ ಇದ್ದೀರಾ 425 ಹೇಳ್ತಾರೆ ನೆಗೋಷಿಯಬಲ್ ಸರ್ 425000 ಹೇಳ್ತಾ ಇದ್ದೀರಾ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ನೆಕ್ಸ್ಟ್ ವೆಹಿಕಲ್ ಮೇಡಮ್ ಶಿಫ್ಟ್ ಮಾರುತಿ ಶಿಫ್ಟ್ ಅಂತ ಸರ್ ಇದು ಮಾರುತಿ ಸುಜುಕಿ ಶಿಫ್ಟ್ ಡೀಸೆಲ್ ವರ್ಷನ್ ಇದು ವಿಡಿಐ ಮೈಲೇಜ್ ಚೆನ್ನಾಗಿ ಬರುತ್ತೆ ನಿಮಗೆ ಮಾಡೆಲ್ 2013 ಮಾಡೆಲ್ ಎಷ್ಟೇ ಓನರ್ ಮೇಡಮ್ ಸಿಂಗಲ್ ಓನರ್ ಸರ್ ಇಂಟೀರಿಯರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಮೇಡಮ್ ಇದು ಬಂದು 485 ಹೇಳಿದ್ದಾರೆ ನೆಗೋಷಿಯಬಲ್ 485000 ನೆಗೋಷಿಯಬಲ್ ಮಾಡಿಕೊಡ್ತೀರಾ ಮಾರುತಿ ಶಿಫ್ಟ್ ಸರ್ ಇದು ವಿಡಿಐ ವರ್ಷನ್ನು ಗಾಡಿ ತುಂಬ ಚೆನ್ನಾಗಿದೆ 14-15 ರಿಜಿಸ್ಟ್ರೇಷನ್ ಓಕೆ ಸೆಕೆಂಡ್ ಓನರು ಕಿಲೋಮೀಟರ್ 65000 ಓಡಿದೆ ಸರ್ ಗಾಡಿ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಮ್ಯಾಗ್ನೆಟ್ ಹಾಕಿದ್ದಾರೆ ಎಷ್ಟು ಮಾಡೆಲ್ 14-15 ರಿಜಿಸ್ಟ್ರೇಷನ್ ಸರ್ ಓಕೆ ಇಂಟೀರಿಯರ್ ಮೇಡಂ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಒಳ್ಳೆ ಸೀಟ್ ಕವರ್ ಹಾಕ್ಸಿದ್ದಾರೆ ಓಕೆ ಮ್ಯಾಗ್ ವೀಲ್ ಹಾಕಿದ್ದಾರೆ ಒಂದು ಮ್ಯಾಗ್ ವೀಲ್ ಬರಲ್ಲ ಒಂದು ಎಕ್ಸ್ಟ್ರಾ ಮ್ಯಾಗ್ ವೀಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕಿದ್ದಾರೆ ಹೌದೌದು ಏನು ಮೈಲೇಜ್ ಬರ್ಬೋದು ಮೇಡಮ್ ಇದು 20 ಬರುತ್ತೆ ಸರ್ ನಿಮ್ಗೆ ಲಾಂಗ್ 20 ಕಿಲೋಮೀಟರ್ ಲಾಂಗ್ ಬರುತ್ತೆ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಮೇಡಮ್ 525 ನೆಗೋಷಿಯಬಲ್ ಸರ್ 525000 ನೆಗೋಷಿಯಬಲ್ ಮಾಡಿಕೊಡ್ತೀರಾ ಮಾರುತಿ ವ್ಯಾಗನಾರ್ ಅಂತ ಸರ್ ಇದು 2010 ಮಾಡೆಲ್ LXA ವರ್ಷನ್ನು ಎಲ್ಲ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಚೆನ್ನಾಗಿದೆ ಎಷ್ಟು ಕಿಲೋಮೀಟರ್ ಆಗಿದೆ ಮೇಡಮ್ ಇದು 76 ಏನೋ ಓಡಿದೆ ಸರ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಇಂಟೀರಿಯರ್ ಇಂಟೀರಿಯರ್ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಅಷ್ಟೇ ಏನು ಪ್ರೈಸ್ ಹೇಳ್ತಾ ಇದ್ದೀರಾ 275 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್ 275000 ನೆಗೋಷಿಯಬಲ್ ಮಾಡೆಲ್ ಯಾವ್ದು ಅಂದ್ರೆ ಮತ್ತೊಮ್ಮೆ ಹೇಳಿ 10 2010
ವೋಲ್ಸ್ವ್ಯಾಗನ್ ವೆಂಟೋ ಸರ್, ಇದು ಪೆಟ್ರೋಲ್ ವರ್ಷನ್, 2011 ಮಾಡಲ್. ಓನರ್ ಲಿಸ್ಟ್, ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ. 81,000 ಓಡಿದೆ. ಇದರಲ್ಲಿ ಅಷ್ಟೇ ಎಸ್ ಮ್ಯಾಗ್ವಿಲ್ಲು ಇಂಟೀರಿಯರ್ ಮೇಡಮ್, ಎ ಸಿ ಪವರ್ ಸ್ಟೇರಿಂಗು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್. ನಿಮಗೆ ಒಳ್ಳೆ ಸೀಟ್ ಕವರ್ ಹಾಕ್ಸಿದ್ದಾರೆ. ಓಕೆ, ಡೀಸೆಲ್ ಮೇಡಮ್? ಪೆಟ್ರೋಲ್ ಪೆಟ್ರೋಲ್ ಸರ್. ಪೆಟ್ರೋಲ್ ಏನು ಮೈಲೇಜ್ ಬರ್ಬೋದು ಇದು? ಇದೊಂದು 17 ಬರ್ಬೋದು ಸರ್. 17 ಏನು ಪ್ರೈಸ್ ಅಂತ ಇದ್ದೀರಾ? 385. 375,000. 85,000. 85,000 ಸರ್. ಇದು ಫೋಲ್ಡ್ ಫಿಗ್ ಡೀಸೆಲ್ ವರ್ಷನ್ ಟಾಪ್ ಎಂಡ್ ಮಾಡಲ್ ಸರ್. ಇದು 2013 ಮಾಡಲು. ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ. ನಿಮಗೆ ಕಂಪ್ನಿ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಗಾಡಿ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಕಿಲೋಮೀಟರ್ ಏನಾಗಿದೆ ಮೇಡಮ್? 58,000 ಹೊಡಿದೆ ಸರ್. ಓಕೆ, ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ರು ಮೇಡಮ್? ಇದು ಬಂದು ನಿಮಗೆ 325 ಹೇಳ್ತಾರೆ ನೆಗೋಷಿಯಬಲ್ ಸರ್. 325,000. ಹೌದು ಸರ್. ಸರ್, ಹುಂಡೈ ಇಯೋನ್ ಅಂತ ಇದು 2015 ಮಾಡಲ್ಲು. ಓನರ್ ಬಂದು ಸಿಂಗಲ್ ಓನರ್ ಆಗಿದ್ದಾರೆ. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗಲ್ಲಿದೆ. ಸ್ಮಾಲ್ ಗಾಡಿ, ಪುಟಾಣಿ ಗಾಡಿ, ಚೆನ್ನಾಗಿದೆ ಗಾಡಿ ಇದು. ಎಷ್ಟು ಕಿಲೋಮೀಟರ್ ಆಗಿದೆ ಅಂದರೆ? ಇದು ಬಂದು 72 ಏನೋ ಉಳಿದೆ ಸರ್. 72,000. ಹಾಂ. ಇಂಟೀರಿಯರ್? ಎ ಸಿ ಪವರ್ ಸ್ಟೇರಿಂಗು ಫ್ರಂಟ್ 2-ಡೋರ್ ಪವರ್ ವಿಂಡೋಸ್ ಬರುತ್ತೆ. ಪ್ರೈಸ್ ಮೇಡಮ್? 2,75,000 ಹೇಳ್ತಿದ್ದಾರೆ. ಹೆಚ್ಚು ಕಮ್ಮಿ ಆಗುತ್ತೆ. 2,75 ನೆಗೋಷಿಯಬಲ್ ಮಾಡಿಕೊಡ್ತೀರಾ ಸರ್? ಮಾರುತಿ 800 ಇದು, 2008 ಮಾಡಲು. ಟೈರ್ ಗಿಯರ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಸ್ಮಾಲ್ ಬಜೆಟ್ ಗಾಡಿ ಇದು. ಓನರ್ ಲಿಸ್ಟ್? ಓನರ್ ಬಂದು ಸೆಕೆಂಡ್ ಓನರು. ಇನ್ಶೂರೆನ್ಸ್ ಎಲ್ಲ ರನ್ನಿಂಗಲ್ಲಿದೆ. ಒಳ್ಳೆ ಸಿಸ್ಟಮ್ ಹಾಕಿದ್ದಾರೆ, ಎಲ್ಲ ಇದೆ ಗಾಡೀಲಿ. ಬಜೆಟ್ ವೆಹಿಕಲ್. ಮೈಲೇಜ್ ಏನು ಬರ್ಬೋದು ಮೇಡಮ್? 20 ಬರೋ ಸರ್. 20 ಕಿಲೋಮೀಟ್ರು. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 125,000 ಹೇಳ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಆಗುತ್ತೆ. 125,000 ಸರ್. ರೊನಾಲ್ಡ್ ಡಸ್ಟರ್ ಇದು, 2014 ಮಾಡಲು, ಆರ್ ಎಕ್ಸ್ ಎಲ್. ಓನರ್ ಲಿಸ್ಟ್? ಓನರ್ ಲಿಸ್ಟ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹಾಂ. ಟೈರ್ ಕಂಡೀಷನ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಎಷ್ಟು ಕಿಲೋಮೀಟ್ರ್ ಏನಾಗಿದೆ ಮೇಡಮ್? ಇದು 90,000 ಏನೋ ಓಡಿದೆ ಸರ್. 90,000 ಕಿಲೋಮೀಟ್ರ್. ಹಾಂ. ಇಂಟೀರಿಯರ್? ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಇದರಲ್ಲಿ. ಮೈಲೇಜ್ ಏನು ಬರ್ಬೋದು ಮೇಡಮ್? 18 ಬರುತ್ತೆ ಸರ್. 18 ಕಿಲೋಮೀಟ್ರು. ಲಾಂಗ್ ಅಲ್ಲ? ಲಾಂಗ್ ಅಲ್ಲ. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 6.5 ಲಕ್ಷ ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ. ಇದು ಟೊಯೋಟಾ ಇನೋವಾ ಸರ್. ಟೊಯೋಟಾ ಇನೋವಾ ಇದು, ಟಾಪ್ ಎಂಡ್ ಮಾಡಲ್ಲು. ಝೆಡ್ ವರ್ಷನ್ ಬರುತ್ತಲ್ಲ ಅದು, ಒಳ್ಳೆ ಕಲರು. ಮಾಡಲು 2000 ಬಂದು 14 ಮಾಡಲ್ ಸರ್ ಇದು. ಓನರ್ ಲಿಸ್ಟ್ ಮೇಡಮ್? ಓನರ್ ಸೆಕೆಂಡ್ ಓನರ್ ಆಗಿದ್ದಾರೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಇದು. ಓಕೆ, ಎಷ್ಟು ಕಿಲೋಮೀಟರ್ ಆಗಿದೆ ಟೋಟಲು? 1,05,000 ಶೋರೂಮ್ ಇಷ್ಟು ನಿಮಗೆ. ಇಂಟೀರಿಯರ್ ಮೇಡಮ್? ಇಂಟೀರಿಯರ್ ಎಲ್ಲ ಬರುತ್ತೆ ಸರ್. ಪವರ್ ಸ್ಟೇರಿಂಗು, ಎ ಸಿ, ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ ನಿಮಗೆ. ರೂಫ್ ಎ ಸಿ. ಓಕೆ, ಮತ್ತು ಡ್ರೈವಿಂಗ್ ಸೀಟಲ್ಲಿ ಇದು ಇದು ಬರುತ್ತೆ ನೋಡಿ. ಏರ್ ಬ್ಯಾಗ್ಸ್? ಅದು ಏರ್ ಬ್ಯಾಗ್ಸ್ ಅಲ್ಲ, ಇದು ಸಿಸ್ಟಮ್ದು ಇದೆಲ್ಲ ಬರುತ್ತೆ ನೋಡಿ. ಓಕೆ, ಸ್ಟೇರಿಂಗ್ ಕಂಟ್ರೋಲ್? ಹಾಂ, ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಏನು ಮೈಲೇಜ್ ಬರ್ಬೋದು ಮೇಡಮ್? ಇದೊಂದು 12 ಬರ್ಬೋದು ಸರ್. 12 ಕಿಲೋಮೀಟ್ರ್. ಹಾಂ. ಏನು ಪ್ರೈಸ್ ಹೇಳ್ತಾ ಇದ್ರಾ? ಇದು ಬಂದು 13,25,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 13,25,000 ನೆಗೋಷಿಯಬಲ್. ಮಹೇಂದ್ರ ಝೈಲೋ ಸರ್ ಇದು, 2012 ಮಾಡಲ್ಲು. E8 ಟಾಪ್ ಎಂಡ್ ಮಾಡಲ್ಲು. ಸೆಕೆಂಡ್ ಓನರ್ ಆಗಿದ್ದಾರೆ. 81,000 ಓಡಿದೆ ರನ್ನು. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಮೇಡಮ್? ಹಾಂ ಸರ್, ಅಪ್ ಟು ಡೇಟ್ ಎಲ್ಲ ರನ್ನಿಂಗಲ್ಲಿದೆ. ಇಂಟೀರಿಯರ್? ಎ ಸಿ ಪವರ್ ಸ್ಟೇರಿಂಗು, 4-ಡೋರ್ ಪವರ್ ವಿಂಡೋಸು ಎಲ್ಲ ಬರುತ್ತೆ ನಿಮಗೆ. ಮೈಲೇಜ್ ಏನು ಬರ್ಬೋದು ಇದು? ಇದು ಅಷ್ಟೇ ಸರ್, ಒಂದು 12-13 ಬರ್ಬೋದು. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 4,85,000 ಹೇಳ್ತಾರೆ ನೆಗೋಷಿ. ಸರ್, ಹುಂಡೈ ಸ್ಯಾಂಟ್ರೋ ಇದು, 2002 ಮಾಡಲ್ಲು. ಓನರ್ ಬಂದು 3 ಆಗಿದ್ದಾರೆ. ಗಾಡಿ ಒಂದು 75,000 ಓಡಿದೆ ಗಾಡಿ.
ಟೈರ್ ಎಲ್ಲ ಹೊಸದು ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಇಂಟೀರಿಯರ್ ಮೇಡಮ್? ಇಂಟೀರಿಯರ್ ಎಸಿ ಪವರ್ ಸ್ಟೀರಿಂಗ್ ಟೂ ಡೋರ್ ಪವರ್ ವಿಂಡೋಸ್ ಬರುತ್ತೆ ಸರ್. ಸೀಟ್ಸ್ ಕೂಡ ಇನ್ನೂ ಚೆನ್ನಾಗಿದೆ. ಮೈಲೇಜ್ ಎಲ್ಲ ಮೇಡಮ್? ಸಿಟಿ 13 14 ಲಾಂಗ್ 117 18 ಬರುತ್ತೆ. ಪ್ರೈಸ್? ಪ್ರೈಸ್ ಬಂದು 135 ಹೇಳ್ತಾರೆ ನೆಗೋಷಿಯಬಲ್. 135,000 ನೆಗೋಷಿಯಬಲ್ ಸರ್. ಹೋಂಡಾ 820 ಇದು ಆಸ್ಟ್ರಾ ವೆಹಿಕಲ್ ಟಾಪ್ ಎಂಡ್ ವರ್ಷನ್ ಇದು. 2015 ಮಾಡೆಲ್. ಎಷ್ಟನೇ ಓನರ್ ಮೇಡಮ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾಂ, ಅಪ್ ಟು ಡೇಟ್ ಇದೆ ಸರ್. ಇಂಟೀರಿಯರ್ ಮೇಡಮ್? ಇಂಟೀರಿಯರ್ ಎಲ್ಲ ಟಾಪ್ ಎಂಡ್ ಮಾಡೋದು ಸರ್. ಬಟನ್ ಸ್ಟಾರ್ಟ್ ನಿಮಗೆ ಆಸ್ಟ್ರಾ ಎಲ್ಲ ಬರುತ್ತೆ ನಿಮಗೆ. ಅಪ್ ಟು ಡೇಟ್ ಎಲ್ಲ ಬರುತ್ತೆ ಅದರಲ್ಲಿ. ಏರ್ ಬ್ಯಾಗು, ಎ ಬಿ ಎಸ್, ಮ್ಯಾಗ್ವಿಲ್ಲು, ಸ್ಟೇರಿಂಗ್ ಕಂಟ್ರೋಲ್ ಇದು ಬರುತ್ತೆ ನಿಮಗೆ, ರಿಮೋಟ್ ಇದೆಲ್ಲ. ಮೈಲೇಜ್ ಎಷ್ಟು ಬರ್ಬೋದು? ಇವರು ಸರ್ 18 ಬರುತ್ತೆ. ಡೀಸೆಲ್ ಅಲ್ವಾ? ಹೌದೌದು. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 565,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ. 565,000 ನೆಗೋಷಿಯಬಲ್ ಮಾಡಿಕೊಡ್ತೀರಾ? ಮಾರುತಿ ವ್ಯಾಗನಾರ್ ಸರ್ ಇದು. 2013 ಮಾಡಲ್ಲು. ಎಲ್ ಎಕ್ಸ್ ಐ ವಿತ್ ಎಲ್ ಪಿ ಜಿ ಟ್ಯಾಂಕ್ ಇದೆ ಇದ್ರಲ್ಲಿ, ನಿಮಗೆ ಪೆಟ್ರೋಲ್ ವಿತ್ ಎಲ್ ಪಿ ಜಿ ಎರಡೂ ಯೂಸ್ ಮಾಡ್ಬೋದು. ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಮೇಡಮ್? ಹಾಂ ಸರ್. ಇಂಟೀರಿಯರ್ ಮೇಡಮ್? ಎ ಸಿ ಪವರ್ ಸ್ಟೀರಿಂಗ್ ಟೂ ಡೋರ್ ಪವರ್ ವಿಂಡೋಸ್ ಬರುತ್ತೆ. ಮೈಲೇಜ್ ಎಷ್ಟು ಬರುತ್ತೆ ಇದು? ಇದು 13-14 ಸಿಟಿ, ಲಾಂಗ್ ಒಂದು 18 ಬರುತ್ತೆ. ಓಕೆ. ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಎರಡೂ ಇದೆ ಆಪ್ಷನ್? ಎರಡೂ ಇದೆ ಸರ್, ಎರಡೂ ಯೂಸ್ ಮಾಡ್ಬೋದು. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಇದು ಬಂದು 375 ಹೇಳ್ತಿದ್ದಾರೆ ಸರ್ ನೆಗೋಷಿಯಬಲ್. 375,000 ನೆಗೋಷಿಯಬಲ್. ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್ ಇದು, ಡೀಸೆಲ್ ವರ್ಷನ್, ಹೈಲೈನ್, ಟಾಪ್ ಎಂಡ್ ಮಾಡಲ್. 2011-12 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ವೆಹಿಕಲ್ ಇದೆ, ಟಾಪ್ ಎಂಡ್ ಮಾಡಲ್. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಮೇಡಮ್? ಹಾಂ ಸರ್ ಇದೆ. ಇಂಟೀರಿಯರ್? ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್. ಎಷ್ಟು ಕಿಲೋಮೀಟರ್ ಆಗಿದೆ ಅಂದ್ರೆ? 75 ಓಡಿದೆ ಸರ್. 75,000? ಹಾಂ. ಡೀಸೆಲ್ ವರ್ಷನ್ ಇದೆ. ಡೀಸೆಲ್ಲು? ಹಾಂ. ಏನು ಮೈಲೇಜ್ ಬರುತ್ತೆ? 18 ಬರುವ ಸರ್. 18? ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 435,000 ಹೇಳ್ತಾರೆ, ಹೆಚ್ಚು ಕಮ್ಮಿ. 435,000 ನೆಗೋಷಿಯಬಲ್. 2009 ಮಾಡಲು, ಶಿಫ್ಟ್ ಡಿಸೈರ್ ಇದು, ಝಡ್ ಎಕ್ಸ್ ಐ ಟಾಪ್ ಎಂಡ್ ಮಾಡಲ್, ಸಿಂಗಲ್ ಓನರು. 1 ಲ್ಯಾಕ್ ಓಡಿದೆ ಸರ್ ಗಾಡಿ. 1 ಲಕ್ಷ ಓಡಿದೆ. ಹಾಂ. ಇಂಟೀರಿಯರ್ ಏನೇನಿದೆ ಮೇಡಮ್? 4 ಡೋರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ, ಟಾಪ್ ಎಂಡ್ ಮಾಡಲ್ ಇದು, ಝಡ್ ಎಕ್ಸ್. ಟಾಪ್ ಎಂಡ್? ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 335,000 ಹೇಳ್ತಾರೆ, ನೆಗೋಷಿಯಬಲ್. 335,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಸರ್. ಮಾರುತಿ ಬ್ರೀಜಾ ಅಂತ 2018 ಮಾಡಲ್ಲು, ಝಡ್ ಎ ವರ್ಷನ್, ಟಾಪ್ ಎಂಡ್ ಮಾಡಲ್. ಎಷ್ಟನೇ ಓನರ್ ಅಂದ್ರಿ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು? ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇರೋ ಗಾಡಿ ಅಂದರೆ ಇದೇ. ಡೀಸೆಲ್ಲ ಮೇಡಮ್? ಹಾಂ ಸರ್. ಇದು ಮ್ಯಾಗ್ವಿಲ್ ಇದೆ. ಹಾಂ, ಟಾಪ್ ಎಂಡ್ ಮಾಡಲ್ ಇದೆ ನಿಮಗೆ. ಟೈರ್ ಕೂಡ ಗುಡ್ ಕಂಡೀಷನ್. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಮೇಡಮ್? ಹಾಂ ಸರ್. ಇಂಟೀರಿಯರ್? ಟಾಪ್ ಎಂಡ್ ಮಾಡಲ್ ಎಲ್ಲ ಬರುತ್ತೆ ನಿಮಗೆ, ಏರ್ ಬ್ಯಾಗು, ಎ ಬಿ ಎಸ್, ಮ್ಯಾಗ್ವಿಲು ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ಗುಡ್ ಕಂಡೀಷನಲ್ಲಿದೆ. ಏನು ಮೈಲೇಜ್ ಬರ್ಬೋದು ಇದು? 20 ಬರುತ್ತೆ ಸರ್. 20 ಕಿಲೋಮೀಟ್ರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 9.5 ಲಕ್ಷ ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ. 9.5 ಲಕ್ಷ ಸರ್. ಮಾರುತಿ ಬ್ರೀಜಾ 2017 ಮಾಡಲ್ಲು, ವಿ ಡಿ ಎ ವಿತ್ ಆಪ್ಷನಲ್ ಇದೆ, ಮ್ಯಾಗ್ನಿಲ್ ಒಂದು ಬಿಟ್ಟಿನ ಬಾಕಿದೆಲ್ಲ ಬರುತ್ತೆ ನಮಗೆ. ಎಷ್ಟನೇ ಓನರ್ ಮೇಡಮ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ಎಲ್ಲ ಅಪ್ ಟು ಡೇಟ್ ರನ್ನಿಂಗ್. ಇಂಟೀರಿಯರ್ ಮೇಡಮ್? ಎ ಸಿ ಪವರ್ ಸ್ಟೀರಿಂಗು, ಪವರ್ ವಿಂಡೋಸು ಎಲ್ಲ ಬರುತ್ತೆ ನಿಮಗೆ. ಪ್ರೈಸ್? 8.5 ಲಕ್ಷ ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. 8.5 ಲಕ್ಷ ನೆಗೋಷಿಯಬಲ್ ಮಾಡಿಕೊಡ್ತೀರಾ? ಹಾಂ. ಫೋರ್ಡ್ ಫೀಗೋ ಅಂತ ಸರ್ ಇದು, 2010 ಮಾಡಲ್ಲು, ಓನರ್ ಬಂದು ಸಿಂಗಲ್ ಓನರ್ ಆಗಿದ್ದಾರೆ. ಟಾಪ್ ಎಂಡ್ಗಿನ ಒಂದು ಕಮ್ಮಿ, ಗಾಡಿ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ ಇದು ಗಾಡಿ. ಎಷ್ಟು ಕಿಲೋಮೀಟರ್ ಆಗಿದೆ ಇದು? ಬಂದು 76,000 ನೋಡಿದ್ವಿ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ. ಇಂಟೀರಿಯರ್ ಮೇಡಮ್? ಎ ಸಿ ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಮೈಲೇಜ್ ಏನು ಬರ್ಬೋದು? 22-23 ಬರುತ್ತೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ?
2.65 ಮಾರುತಿ ಎರಡಿಗಾ ಸರ್ ಇದು 2014 ಮಾಡೆಲ್ ZXI ಟಾಪ್ ಎಂಡ್ ಮಾಡೆಲ್ ವರ್ಷನ್ ಇದು ಪೆಟ್ರೋಲ್ ವರ್ಷನ್ ಗಾಡಿ ಚೆನ್ನಾಗಿದೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಕಂಪನಿಯಿಂದ ನಿಮಗೆ ಎಲ್ಲ ಅಪ್ ಡೇಟ್ ಓನರ್ ಲಿಸ್ಟ್ ಮೇಡಂ ಓನರ್ ಬಂದು ಸೆಕೆಂಡ್ ಓನರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಕಿಲೋಮೀಟರ್ ಬಂದು ನಿಮಗೆ 86 ಏನೋ ಓಡಿದೆ ಇಂಟೀರಿಯರ್ ಏನೇನ್ ಫೀಚರ್ಸ್ ಇದೆ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ ಅಪ್ ಡೇಟ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ 6.5 ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಓಕೆ ಹಾಗೆ ಇನೋವ ನೋಡಬಹುದು ಇದರ ಬಗ್ಗೆ ಹೇಳಿ ಮೇಡಂ ಇದು 2008 ಮಾಡೆಲ್ ಸರ್ ವಿ ವರ್ಷನ್ ಇದು ಬಂದು ಸೆಕೆಂಡ್ ಓನರ್ ಗಾಡಿ ಚೆನ್ನಾಗಿದೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಇದರಲ್ಲಿ ವರ್ಷನ್ ಅಲ್ಲಿ ಓಕೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಮೈಲೇಜ್ ಏನು ಬರಬಹುದು ಮೇಡಂ ಮೈಲೇಜ್ 12 ಬರುತ್ತೆ ಸರ್ 10 ಟು 12 ಓಕೆ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ 5.5 ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಮಾರುತಿ ಆಲ್ಟೋ LXI ವೆಹಿಕಲ್ 2009 ಮಾಡೆಲ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ 2,15,000 ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಮೇಡಂ ಇದು 65 ಏನೋ ಓಡಿದೆ ಸರ್ ಗಾಡಿ ಫೀಚರ್ಸ್ ಏನಿದೆ ಇಂಟೀರಿಯರ್ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಮೈಲೇಜ್ ಮೈಲೇಜ್ ಏನು ಬರುತ್ತೆ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ 2,15,000 ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ 2,15 ಹೇಳ್ತಾ ಇದ್ದೀರಾ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಸರ್ ಮಾರುತಿ ಓಮಿನಿ 2006 ಮಾಡೆಲ್ ಗಾಡಿ ಚೆನ್ನಾಗಿದೆ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಅಲ್ಲಿ ಇದೆ ಥರ್ಡ್ ಪಾರ್ಟಿ ರನ್ನಿಂಗ್ ಪವರ್ ಸ್ಟೀರಿಂಗ್ ಏನು ಬರಲ್ಲ ಸರ್ ಮಾಮೂಲಿ 5 ಸೀಟರ್ 8 ಸೀಟರ್ ಅಂತ ಬರುತ್ತೆ ಅಷ್ಟೇ ಎಸಿ ನಾನ್ ಎಸಿ 5 ಸೀಟರ್ ಗಾಡಿ ಅಲ್ವಾ ಇದು ಮೈಲೇಜ್ ಎಷ್ಟು ಬರಬಹುದು ಇದು 18 ಬರುತ್ತೆ ಪ್ರೈಸ್ ಏನು ಹೇಳ್ತಾ ಇದ್ದೀರಾ 1,55,000 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ 1,55,000 ನೆಗೋಷಿಯಬಲ್